ನಮ್ಮ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟಿನ ಮಂತ್ರಿಗಳಾದ ಹೆಚ್ ಡಿ ರೇವಣ್ಣ ಅವರ ಒಂದು ವಿಡಿಯೋ ತುಣುಕು ವೈರಲ್ ಆಗಿದೆ. ಆ ವಿಡಿಯೋನ ಬೇರೆ ಬೇರೆ ಕಂತುಗಳು ಅಂತ ಏನನ್ನು ಹೇಳ್ತಾ ಇದ್ದಾರೋ ಅದು ಇವತ್ತು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ. ಜನ ಅದನ್ನು ನೋಡಿ ದಿಗ್ಭ್ರಾಂತರಾಗಿದ್ದಾರೆ, ಬಹಳ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಹೀಗೂ ಆಗಲಿಕ್ಕೆ ಸಾಧ್ಯನೇ, ಒಬ್ಬ ಜನಪ್ರತಿನಿಧಿ ಹೀಗೂ ನಡ್ಕೊಳ್ಳಿಕ್ಕೆ ಸಾಧ್ಯನೇ ಅಂತ ಕೇಳಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ, ಇಷ್ಟೆಲ್ಲ ಅದು ವೈರಲ್ ಆದರೂ ಕೂಡ ರೇವಣ್ಣ ಅವರು ಅದರ ಬಗ್ಗೆ ಇನ್ನೂ ತುಟಿ ಬಿಚ್ಚಿಲ್ಲ, ಮಾತಾಡಿಲ್ಲ, ಕ್ಷಮೆ ಕೇಳೋದು ದೂರದ ಮಾತು. ಈ ವಿಡಿಯೋದಲ್ಲಿ ಏನಿತ್ತು ಅನ್ನೋದನ್ನು ನಾನು ಇಲ್ಲಿ ವಿವರಿಸಿ ಹೇಳೋಕ್ಕೆ ಹೋಗಲ್ಲ, ಅದನ್ನು ನೀವು ಈಗಾಗಲೇ ನೋಡಿದ್ದೀರಿ. ಆದರೆ ಒಂದು ಸಂಕ್ಷಿಪ್ತವಾಗಿ ಅದ್ರ ಬಗ್ಗೆ ಹೇಳೋದಾದರೆ, ಮಳೆಯಿಂದ ನೆರೆ ಉಂಟಾಗಿತ್ತಲ್ಲ, ಆ ನೆರೆಯ ಸಂತ್ರಸ್ತರಿಗೆ ಹಾಸನದಲ್ಲಿ ಅವರು ಬಿಸ್ಕೆಟ್ ಪಂಟಣಗಳನ್ನು ಕೊಡ್ತಾ ಇದ್ದಾರೆ. ಅದು ಕೊಟ್ಟಿದ್ದರೆ ಚೆನ್ನಾಗಿತ್ತು, ಅವರು ಕೊಟ್ಟಿಲ್ಲ, ಎಸ್ತಿದ್ದಾರೆ. ಅವರ ಹತ್ತಿರ ಸುಮಾರು ಜನ ಇದ್ದಾರೆ, ಕೂತಿದ್ದಾರೆ ಜನ, ಪಾಪ ಹಸ್ತಿದ್ದಾರೆ, ತಮ್ಮ ಮನೆ ಮಠ ಕಳ್ಕೊಂಡು ಒಂದು ಯಾವುದೋ ಕ್ಯಾಂಪಲ್ಲಿ ಕೂತಿದ್ದಾರೆ, ಯಾವುದೋ ಹಳೆ ಶಾಲೆಯಲ್ಲಿ ಕೂತಿದ್ದಾರೆ. ಅವರು ಕೇಳ್ತಾ ಇದ್ದಾರೆ. ಕೆಲವರು ತಮ್ಮ ಕೈಯನ್ನು ಚಾಚ್ತಾರೆ ಮಂತ್ರಿಗಳ ಹತ್ತಿರ, ಮಂತ್ರಿಗಳ ಹತ್ತಿರ ಚಾಚಿದಾಗಲೂ ಕೂಡ ಅವರು ಆ ಕೈಗೆ ಆ ಪೊಟ್ಟಣವನ್ನು ಇಡದೆ ಅದನ್ನು ಎಸಿತಾರೆ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಯಾರೇ ಅದನ್ನು ನೋಡಿದರೂ ಕೂಡ ಒಂದು ತರಹದ ಔಟ್ರೇಜಿಗೆ ಒಳಗಾಗಿದ್ದಾರೆ. ಒಬ್ಬ ಜನಪ್ರತಿನಿಧಿ ಹೀಗೆ ನಡ್ಕೋಬಾರ್ದು. ಎಷ್ಟೇ ಆಗಲಿ ಆತ ಜನಪ್ರತಿನಿಧಿ, ಜನರನ್ನು ಅವರು ಪ್ರತಿನಿಧಿಸ್ತಾ ಇರ್ತಾರೆ, ಜನರಿಗಾಗಿ ಅವರು ಕೆಲಸ ಮಾಡ್ತಾ ಇರ್ತಾರೆ, ಜನರಿಂದ ಅವರು ತಮ್ಮ ಅಧಿಕಾರದ ಸ್ಥಾನದಲ್ಲಿ ಕೂತಿರ್ತಾರೆ. ಸೊ ಅವರು ಹಾಗೆ ನಡ್ಕೊಂಡಿರೋದ್ರ ಬಗೆಗೆ ಬಹಳ ಸರಿಯಾದ ಕಾರಣಕ್ಕಾಗಿಯೇ ಜನರಲ್ಲಿ ಒಂದು ತರಹದ ಔಟ್ರೇಜ್ ಇದೆ. ಇದನ್ನು ಬೇರೆ ಬೇರೆ ರೀತಿ ಇಂಟರ್ಪ್ರೆಟ್ ಮಾಡ್ಬೋದು. ಅದನ್ನು ಅಧಿಕಾರದ ಮದ ಅಂತ ಕೆಲವರು ನೋಡ್ಬೋದು, ಕೆಲವರು ಅದನ್ನು ಇವರು ಒಂಥರದ ಅಸ್ಪೃಶ್ಯತೆಯನ್ನು ಪಾಲಿಸ್ತಾ ಇದ್ದಾರೆ, ಜನರನ್ನು ಮುಟ್ಟಿ ಮಾತನಾಡಿಸ್ತಾ ಇಲ್ಲ, ಅವರ ಕೈಗೆ ಕೊಟ್ಟು ಮಾತನಾಡಿಸ್ತಾ ಇಲ್ಲ, ಎಸೆದು. ನಾವು ಸಾಮಾನ್ಯವಾಗಿ ಪ್ರಾಣಿಗಳಿಗೂ ಕೂಡ ಇನ್ನೂ ಹೆಚ್ಚು ಕೈಂಡ್ ಆಗಿರ್ತೀವಿ, ಇನ್ನೂ ಹೆಚ್ಚು ದಯೆಯಿಂದ ನಡ್ಕೋತೀವಿ. ಎಲ್ಲಿ ಎಂಪತಿ ಇರಬೇಕಿತ್ತು, ಯಾಕೆಂದರೆ ಜನ ಅಲ್ಲಿ ಮನೆ ಮಠ ಕಳ್ಕೊಂಡಿದ್ದಾರೆ, ಹಸಿವಿನಿಂದ ಒದ್ಲಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟೋ ಗಂಟೆಗಳು ದಿನಗಳ ಕಾಲ ಅವರಿಗೆ ಊಟ ಸರಿಯಾಗಿ ಸಿಕ್ಕಿಲ್ಲ. ಅಂತಹ ಕಡೆ ಪರಾನುಭೂತಿ ಇರಬೇಕು, ಎಂಪತಿ ಇರಬೇಕು. ಅಂತಹ ಕಡೆ ಇವರು ಒಂಥರದ ಅವರನ್ನು ಗೌರವಾನ್ವಿತವಾಗಿ ನಡೆಸ್ಕೊಂಡಿಲ್ಲ. ಒಬ್ಬ ಜನಸಾಮಾನ್ಯನನ್ನು, ಒಬ್ಬ ಭಿಕ್ಷುಕ ನಮ್ಮನ್ನು ಕಾರಲ್ಲಿ ಸಿಗ್ನಲ್ ಲೈಟಲ್ಲಿ ನಿಂತಾಗ ನಮ್ಮ ಕಾರಿನ ಕಿಟಕಿಯನ್ನು ಅವನು ತಟ್ಟಿ ನಮ್ಮನ್ನೇನೋ ಕೇಳಿದಾಗ ನಾವು ಅವರನ್ನು ಕೂಡ ಹಾಗೆ ನಡೆಸ್ಕೊಳ್ಳಲ್ಲ. ಇಲ್ಲಿ ಜನ ಭಿಕ್ಷುಕರಲ್ಲ, ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇಲ್ಲಿ ಜನ ಭಿಕ್ಷುಕರಲ್ಲ, ಇವರೆಲ್ಲರೂ ಕೂಡ ಪ್ರಜೆಗಳು, ಒಂಥರದ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದ್ದಾರೆ. ಈ ವಿಡಿಯೋಗೆ ಕಾಂಟ್ರಾಸ್ಟಿಂಗ್ ಆಗಿ ನಮಗೆ ಕಾಣಿಸುವಂಥದ್ದು ಕೇರಳದಲ್ಲಿಂದ ಬಂದಿರುವಂಥ ನೂರಾರು ವಿಡಿಯೋಗಳು. ಹೇಗೆ ಅಲ್ಲಿ ಸಂತ್ರಸ್ತರನ್ನು ಅಲ್ಲಿನ ಜನಪ್ರತಿನಿಧಿಗಳು ನಡೆಸಿಕೊಂಡ್ರು, ಅಲ್ಲಿನ ಒಬ್ಬರು ಮಂತ್ರಿ ಮಕ್ಕಳನ್ನು ಎತ್ಕೊಂಡು ಓಡ್ತಾ ಇರೋದು, ಅಥವಾ ಟೆಲಿವಿಷನ್ನಲ್ಲಿ ನನ್ನ ಜನಕ್ಕೆ ತೊಂದರೆ ಆಗಿಬಿಟ್ಟಿದೆ, ನೀವು ಹೆಲಿಕಾಪ್ಟರ್ ಕಳಿಸ್ತಾ ಇದ್ದರೆ ಅವ್ರು ಸತ್ತೋಗ್ತಾರೆ, ಅವ್ರಿಗೆ ಊಟ ಮಾಡಿಲ್ಲ ಅವರು ಅಂತ ತಾನೂ ಕೂಡ ಅಳೋದು, ಈ ತರಹದ ಹಲವು ದೃಶ್ಯಗಳನ್ನು, ನೂರಾರು ವಿಡಿಯೋಗಳನ್ನು ನಾವು ನೋಡಿದ್ದೀವಿ. ಅನಾಮಿಕರಾದಂತಹ ಜನ ಕೂಡ ತಮಗೆ ತಿಳಿಯದವರನ್ನು ಅವರು ಟ್ರೀಟ್ ಮಾಡಬೇಕಾದಾಗ, ನೋಡ್ಕೋಬೇಕಾದಾಗ, ಅವರ ಸಂಕಷ್ಟಕ್ಕೆ ತಮ್ಮ ಕೈಯಲ್ಲಾದಂಥ ಸಹಾಯವನ್ನು ಮಾಡಬೇಕಾದ ಪರಿಸ್ಥಿತಿ ಬಂದಾಗ, ಎಟುಕಿಸ್ಕೋಬೇಕಾದಾಗ ಅವರು ಬಹಳ ಡಿಗ್ನಿಟಿಯಿಂದ ನಡ್ಕೋತಾರೆ. ಈ ಸಂತ್ರಸ್ತ ಕೇಂದ್ರಗಳಿರ್ತಾವಲ್ಲ, ಅಲ್ಲಿಗೆ ಬಟ್ಟೆ ಬರೆ ಎಲ್ಲ ತಂದು ಕೊಟ್ಟಿರ್ತಾರಲ್ಲ, ಅಲ್ಲಿ ಕೆಲವರು ಆ ಇಂಡಿಗ್ನಿಟಿಯಿಂದ ನಡ್ಕೋತಾರೆ. ಅವರೇನು ಅಂತ ಹೇಳಿದ್ರೆ, ತಮ್ಮ ಮನೆಯಲ್ಲಿ ಹರಿದೋಗಿರೋ ಸೀರೆಯನ್ನು, ಹರಿದೋಗಿರೋ ಬಟ್ಟೆಯನ್ನು, ಕಪಾಟ್ನಲ್ಲಿ ಜಾಗ ಖಾಲಿಯಾಗಲಿ ಅನ್ನೋ ಕಾರಣಕ್ಕೆ ತೊಗೊಂಡೋಗಿ ಅಲ್ಲಿ ಕೊಟ್ಬಿಟ್ಟಿರ್ತಾರೆ. ಆದರೆ ತುಂಬ ಜನ ತಮ್ಮ ಬಳಸುವಂತಹ ವಸ್ತುಗಳನ್ನೇ, ತಮ್ಮಲ್ಲಿ ತುಂಬ ಒಳ್ಳೆಯ ಕಂಡೀಷನಲ್ಲಿರುವಂಥ ವಸ್ತುಗಳನ್ನೇ ತೆಗೆದುಕೊಂಡೋಗಿ ಕೊಟ್ಟಿರ್ತಾರೆ. ಸೊ ಅಲ್ಲಿ ಮನುಷ್ಯ ಮನುಷ್ಯನಿಗೆ ಸ್ಪಂದಿಸುವ ರೀತಿ ಅಂತಹದ್ದು. ನಾನು ಇನ್ನೊಂದು ಯಾವುದೋ ಒಂದು ಫೋಟೋ ನೋಡ್ತಿದ್ದೆ, ಆ ಫೋಟೋದಲ್ಲಿ ಕೇರಳದ ಸಂತ್ರಸ್ತರಿಗಾಗಿ ನಿಧಿ ಕಲೆಕ್ಟ್ ಮಾಡ್ತಿದ್ದಾರೆ, ಮನೆಯಿಂದ ಮನೆಗೆ ಕೇರಳದಲ್ಲಿ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಹೆಣ್ಮಗಳು, ಅವ್ರು ಬರ್ತಾರೆ,
ಬಂದ ಕೂಡಲೇ ಆಕೆಗೆ ಏನು ಮಾಡಬೇಕು ಗೊತ್ತಾಗಲ್ಲ, ಆಕೆ ಹತ್ರ ಹಣ ಇರೋಲ್ಲ, ತನ್ನ ಕಿವಿಯಲ್ಲಿದ್ದ ಎರಡು ವಾಲೆಯನ್ನು ಬಿಚ್ಚಿ ಆ ಡಬ್ಬಕ್ಕೆ ಹಾಕ್ಬಿಡ್ತಾಳೆ ಆಕೆ. ಅದು ಕೂಡ ನಾವು ನೋಡಿದ್ದೀವಿ. ಅಂಥ ಎಲ್ಲ ವಿಡಿಯೋಗಳ ಒಂದು ವಾತಾವರಣದಲ್ಲಿ, ಅಂಥ ಒಂದು ಮನುಷ್ಯನಿಗೆ ಬಹಳ ಅದ್ಭುತವಾಗಿ ಸ್ಪಂದಿಸಿದ ಒಂದು ವಾತಾವರಣದಲ್ಲಿ ಈ ಥರದ ಒಂದು ವಿಡಿಯೋ ವೈರುಧ್ಯವನ್ನು ಕ್ರಿಯೇಟ್ ಮಾಡ್ತದೆ, ಮನಸ್ಸನ್ನು ಕಲಕ್ತದೆ. ಮತ್ತು ಈತ ಸಾಮಾನ್ಯ ವ್ಯಕ್ತಿಯಲ್ಲ, ಮೊದಲನೇ ಬಾರಿ ಮಂತ್ರಿ ಆಗಿರೋದು ಅಲ್ಲ, ಮೊದಲನೇ ಬಾರಿ ಲೆಜಿಸ್ಲೇಟರ್ ಅಥವಾ MLA ಆಗಿರೋದು ಅಲ್ಲ, ಹಲವಾರು ಬಾರಿ ಆ ಥರ ಅಧಿಕಾರಯುತವಾದಂತಹ ಸ್ಥಾನದಲ್ಲಿ ಕೂತಂಥವರು. ಮತ್ತು ಆ ತರಹದ ಒಂದು ರಾಜಕೀಯ ಪರಂಪರೆಯನ್ನು ಭಾಳ ಹತ್ತಿರದಿಂದ ತಮ್ಮ ಮನೆಯಲ್ಲೇ ನೋಡಿದಂತಹ ವ್ಯಕ್ತಿ. ಅವರು ಹೀಗೆ ನಡ್ಕೊಂಡಿದ್ದು ತುಂಬ ಜನಕ್ಕೆ ನೋವುಂಟು ಮಾಡಿದೆ. ಮತ್ತು ನಾನು ಮೊದಲೇ ಹೇಳಿದ ಹಾಗೆ, ಜನ ಎದುರು ಕೂತಂತಹ ಜನ ಅಲ್ಲಿ ಭಿಕ್ಷೆಗಾಗಿ ಕೂತಿಲ್ಲ, ಅವರು ಅಲ್ಲಿ ಕಷ್ಟದಲ್ಲಿದ್ದಾರೆ. ಆ ಕಷ್ಟಕ್ಕೆ ನೀವು ಪ್ರತಿಸ್ಪಂದಿಸುವ ರೀತಿ ಇದಲ್ಲ ಅನ್ನೋದನ್ನು ಇಲ್ಲಿ ಒತ್ತಿ ಹೇಳಬೇಕಾಗ್ತದೆ. ಇನ್ನೂ ಒಂದು ಅಂಶವನ್ನು ನಾನು ಒತ್ತಿ ಹೇಳಬೇಕಾದದ್ದು, ಇಷ್ಟಾದರೂ ಕೂಡ ಈಗ ಆ ವಿಡಿಯೋ ಮೊದಲು ಹೊರಬಿದ್ದು 24 ಗಂಟೆ 32 ಗಂಟೆ ಆದರೂ ಕೂಡ ರೇವಣ್ಣ ಅವರು ಪ್ರತಿಸ್ಪಂದಿಸದೇ ಇರುವಂಥದ್ದು. ನಾನು ಯಾಕೆ ಮಾತಾಡಬೇಕು ಅದ್ರ ಬಗೆಗೆ, ಅದು ಯಾರೋ ತೆಗೆದು ಎಲ್ಲೋ ಹಾಕಿದ್ದಾರೆ ಅದ್ರ ಬಗ್ಗೆ ನಾನು ಯಾಕೆ ಮಾತಾಡಲಿ ಅನ್ನೋ ರೀತಿಯಲ್ಲಿ, ತಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅದೇ ಒಂದು ಆರೋಗ್ಯನ್ಸನ್ನು, ಅದೇ ಒಂದು ಅಹಂಕಾರದಿಂದ ಅವರು ಮುಂದುವರೆದಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕು ಈ ವಿಚಾರವಾಗಿ ಅಂತ ಹೇಳೋ ಅಷ್ಟು ದೊಡ್ಡವ್ರು ನಾವಲ್ಲ, ಆದರೆ ಕನಿಷ್ಠ ಪಕ್ಷ ಜನಕ್ಕೆ, ಮಾಧ್ಯಮಕ್ಕಲ್ಲ, ನಮಗಲ್ಲ, ಅಥವಾ ಅಧಿಕಾರಸ್ಥರಿಗಲ್ಲ, ಅಥವಾ ತಮ್ಮ ಫೆಲೋ MLA ಮಂತ್ರಿಗಳಿಗೆ, ಅವರ ತಮ್ಮ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಗೆ ಅಲ್ಲದೆ ಹೋದರೂ ಕೂಡ ಜನರ ಸಲುವಾಗಿ ಆದರೂ ಒಮ್ಮೆ ಅವರು ಕ್ಷಮೆ ಕೇಳಬೇಕು ಅನ್ನೋದು ಬಹಳ ಮುಖ್ಯ. ಮತ್ತು ಅದನ್ನು ನಾವು ಇಲ್ಲಿ ಎಂಫಸೈಸ್ ಮಾಡಬೇಕು. ಇದು ನನಗೆ ಈ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಮತ್ತೊಂದು ವಿಚಾರ ರೇವಣ್ಣ ಅವ್ರ ಬಗ್ಗೆ ಹೊಳಿತು. ನಿನ್ನೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಏಕಕಾಲಕ್ಕೇ ಅವರು ತಮ್ಮ ಅಧಿಕೃತ ನಿವಾಸಕ್ಕೆ ಹೋಗಿ ಸೇರಿಕೊಂಡಿದ್ದಾರೆ. ಶ್ರಾವಣ ಸೋಮವಾರ ಒಳ್ಳೆಯ ದಿನ ಅಂತ ಹೇಳಿ ಗೃಹ ಪ್ರವೇಶ ಮಾಡಿ ಸೇರಿಕೊಂಡಿದ್ದಾರೆ. ಅಲ್ಲಿ ಅವರು ಎಲ್ಯಾಬೊರೇಟ್ ಆದ ಪೂಜೆ ಇತ್ಯಾದಿ ಎಲ್ಲ ಮಾಡಿದ್ದಾರೆ. ಅದು ಅವರ ವೈಯಕ್ತಿಕ ನಂಬಿಕೆ, ಅದರ ಬಗ್ಗೆ ನಾನು ಇಲ್ಲಿ ಏನು ಹೇಳೋಕೆ ಹೋಗಲ್ಲ. ಆದರೆ ಅದು ಅಧಿಕೃತ ನಿವಾಸ ಅದು. ಮತ್ತು ಅಲ್ಲಿ ನೀವು ಪೂಜೆ ಪುನಸ್ಕಾರ ಇತ್ಯಾದಿ ಎಲ್ಲ ಮಾಡ್ತಿದ್ದೀರಿ, ಹವನ ಹೋಮ ಇತ್ಯಾದಿ ಎಲ್ಲ ನಡೆಸ್ತಾ ಇದ್ದೀರಿ, ಆದರೆ ಇಲ್ಲಿ ನಿಮ್ಮದೇ ಕ್ಷೇತ್ರದಲ್ಲಿ ಜನ ಸಂಕಷ್ಟಕ್ಕೆ ಬಿದ್ದಿದ್ದಾರೆ, ನೀವು ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೋದಿತ್ತು. ಅದಕ್ಕೆ ಅವರ ಉತ್ತರ ಏನಿರ್ಬೋದು ಅಂತೇಳಿದ್ರೆ, ಶುಭ ಗಳಿಗೆ ಹಾರಿ ಹೋದರೆ ಅನ್ನೋ ಥರದಲ್ಲಿ. ಸೊ ಈ ಶುಭ ಗಳಿಗೆಯ ಒಂದು ವಿಚಾರಕ್ಕೆ ಬಂದಾಗ ರೇವಣ್ಣ ಅವ್ರಿಗೆ ಒಂದು ಸುದೀರ್ಘವಾದ ಚರಿತ್ರೆ ಇದೆ. ಅವರ ಅಸೆಂಬ್ಲಿಗೆ ಬರೋದಾಗಲಿ, ಅಥವಾ ಅವ್ರ ಫೈಲ್ ನೋಡೋದಾಗಲಿ, ಅವರ ಜನಸಂಪರ್ಕ ಮಾಡೋದಾಗಲಿ, ಎಲ್ಲಕ್ಕೂ ಅವರೊಂದು ಶುಭ ಗಳಿಗೆಯನ್ನು ಹುಡುಕ್ತಾ ಇರ್ತಾರೆ ಅಂತ ಪತ್ರಿಕೆಗಳು ಮೇಲಿಂದ ಮೇಲೆ ಅದ್ರ ಬಗ್ಗೆ ಮಾತನಾಡಿವೆ. ಮತ್ತು ಅವರು ಯಾವತ್ತೂ ನಾನು ಹಾಗಲ್ಲ ಅಂತ ಕೂಡ ಹೇಳ್ಕೊಂಡಿಲ್ಲ. ಒಂದು ಯಾವುದೋ ಒಂದು ಇಂಗ್ಲೀಷ್ ಪತ್ರಿಕೆ ಬರೆದಿತ್ತು, ಅವರು ದಿನ 300 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಾರೆ, ಬನಶಂಕ್ರಿಯಲ್ಲಿರುವಂಥ ಅವ್ರ ಮನೆಯಲ್ಲಿ ಅವರು ಉಳ್ಕೊಳ್ಳಲ್ಲ, ಯಾಕೆಂದರೆ ಅವ್ರಿಗಿನ್ನೂ ಅಧಿಕೃತ ನಿವಾಸ ಅಲಾಟ್ ಆಗಿರಲಿಲ್ಲ. ಆಷಾಢ ಮಾಸ ನಡೀತಾ ಇತ್ತು, ಅದು ಅಶುಭ ಗಳಿಗೆ, ಆ ಮನೆಯನ್ನು ಹೊಕ್ಕಲಿಕ್ಕಾಗೋಲ್ಲ. ಆದ್ದರಿಂದ ಅವರು ಪ್ರತಿದಿನ 300 ಕಿಲೋಮೀಟ್ರು ಸುತ್ತಾಡಿಕೊಂಡು ಬರೋರು. ಇದು ಯಾರೋ ಒಬ್ಬ ಜ್ಯೋತಿಷ್ಯರು ಅವ್ರಿಗೆ ಹೇಳಿರಬೇಕು, ನೀವು ಹೀಗೆ ಮಾಡಬೇಕು, ಹೀಗೆ ನಡ್ಕೋಬೇಕು ಅಂತ. ಇದೆಲ್ಲ ಬಹಳ ಶಾಕಿಂಗ್. ಒಬ್ಬ ಜನಪ್ರತಿನಿಧಿ ಹೀಗೆ ಬ್ರೇಜನ್ನಾಗಿ ಎಲ್ರಿಗೂ ಸೆಡ್ ಹೊಡೆದು, ನಾನು ಇದು ಯಾವುದ್ರ ಬಗ್ಗೆನೂ ಕೇರ್ ಮಾಡಲ್ಲ, ನೀವೇನು ಬೇಕಾದರೂ ಹೇಳ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಡ್ಕೊಳ್ಳೋದಿದೆಯಲ್ಲ, ಅದೇ ಇನ್ಸೆನ್ಸಿಟಿವಿಟಿ ನಮಗೆ ಆ ವೈರಲ್ ವಿಡಿಯೋ, ಪೊಟ್ಟಣವನ್ನು ಎಸೆಯುವ ವೈರಲ್ ವಿಡಿಯೋದಲ್ಲಿ ಕಾಣ್ತದೆ. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಒಬ್ಬ ಮಂತ್ರಿ ಪೂಜೆ ಇತ್ಯಾದಿ ಮಾಡಿದಾಗ ಅಥವಾ ದೈವಭಕ್ತನಾಗಿದ್ದಾಗ ನಾವು ತುಂಬ ಕ್ರಿಟಿಸೈಸ್ ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ, ಅದು ನಮ್ಮ ಲಾರ್ಜರ್ ಪಾಲಿಟಿಕ್ಸಿಗೆ ಅದು ಹೆಲ್ಪ್ ಆಗಿಬಿಡ್ತದೆ. ಆತ ದೈವಭಕ್ತ, ದೈವಭಕ್ತನಾಗಿದ್ದರೆ ಏನು ತಪ್ಪ, ಶ್ರೀರಾಮಚಂದ್ರನ ಪ್ರತಿದಿನ ನೆನೆಸ್ಕೊಂಡು ಮನೆಯಿಂದ ಹೊರಗೊರಟ್ರೆ ತಪ್ಪ ಅನ್ನೋ ರೀತಿಯಲ್ಲಿ ಎಲ್ಲವನ್ನೂ ನಾವು ಪಕ್ಕಕ್ಕೆ ಸರಿಸ್ಬಿಡ್ತೀವಿ. ಅವನ ಅಧಿಕೃತ ನಿವಾಸದಲ್ಲಿ ಅದು ಮಾಡ್ತಾ ಇರಲಿ, ಅಥವಾ ತನ್ನ ಕಚೇರಿಯಲ್ಲಿ ಮಾಡ್ತಾ ಇರಲಿ, ವಿಧಾನಸೌಧದಲ್ಲಿ ಮಾಡ್ತಾ ಇರಲಿ, ನಾವು ಎಲ್ಲಕ್ಕೂ ಒಂದು ಧರ್ಮದ
ಕಾರಣಕ್ಕೆ ಬಂದಾಗ ಒಂದು ಕ್ಷಮೆಯನ್ನು ಕೊಟ್ಬಿಡ್ತೀವಿ. ಸಂವಿಧಾನ ನಿಮಗೆ ಈ ರೀತಿ ನಡ್ಕೋಬಾರ್ದು, ಅದರ ಲೆಟರ್ ಆ್ಯಂಡ್ ಸ್ಪಿರಿಟನ್ನು ನೋಡಿದಾಗ ನೀವು ಈ ರೀತಿ ನಡ್ಕೋಬಾರ್ದು, ನೀವು ಈ ರೀತಿ ಮೌಢ್ಯದ ಆಚರಣೆಗಳನ್ನು ಇಷ್ಟು ದೊಡ್ಡ ರೀತಿಯಲ್ಲಿ ಜನರ ಮುಂದೆ ಪ್ರದರ್ಶಿಸೋದು ತಪ್ಪು. ಎಷ್ಟೇ ಆಗಲಿ ನೀವೊಂದು ಆದರ್ಶ, ನೀವು ಜನಪ್ರತಿನಿಧಿ, ಲಕ್ಷಾಂತರ ಜನ ನಿಮ್ಮನ್ನು ಆಯ್ಕೆ ಮಾಡಿರ್ತಾರೆ. ಒಬ್ಬ ಮೇಷ್ಟ್ರು, ಸ್ಕೂಲ್ ಮೇಷ್ಟ್ರು ಇದೇ ರೀತಿ ನಡ್ಕೊಂಡು ಬಿಟ್ಟಾಗ ಅವನ ವಿದ್ಯಾರ್ಥಿಗಳ ನಡುವೆ ಅವನಿಗೇನಾದರೂ ಗೌರವ ಇರ್ತದೆಯೇ? ಪತ್ರಕರ್ತನಾಗಿ ನಾನು ಹಾಗೆ ನಡ್ಕೊಂಡಾಗ, ಅಥವಾ ನಾವೆಲ್ಲರೂ ಬರೆಯೋ ಅಷ್ಟು ಕಾಲ ಕಟುವಾಗಿ ಬರೆಯೋದು, ಬರೆದು ಮುಗಿಸಿದ ಮೇಲೆ ಹೋಗಿ ಒಂಥರದ ಸಂಧಾನ ಮಾಡ್ಕೊಳ್ಳುವಂತಹ ಪತ್ರಿಕೋದ್ಯಮವನ್ನು ಮಾಡಿದ್ರೆ ಯಾರಲ್ಲಿ ಗೌರವವನ್ನು ನಾವು ಅಪೇಕ್ಷಿಸೋದಕ್ಕೆ ಸಾಧ್ಯ? ಅದೇ ರೀತಿ ಒಬ್ಬ ಮೇಷ್ಟ್ರು ಕೂಡ, ಆತ 24 ಗಂಟೆ ಮೇಷ್ಟ್ರು, ಆತ 365 ದಿವಸ ಮೇಷ್ಟ್ರು. ಮೇಷ್ಟ್ರು ಅನ್ನೋದು ಒಂದು ಆದರ್ಶ. ಅದೇ ರೀತಿ ಒಬ್ಬ ರಾಜಕಾರಣಿ ಅಥವಾ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ಜನಪ್ರತಿನಿಧಿ ಅನ್ನೋನು ಒಬ್ಬ ಆದರ್ಶ. ಆತ ಲಕ್ಷಾಂತರ ಜನರಿಂದ ಆಯ್ಕೆಯಾಗಿರೋದ್ರಿಂದ ಅವರು ಮತ್ತು ಅವರಿಗೆ ಪ್ರಾಮುಖ್ಯತೆ ಬಂದಿರೋದು ಅವರು ಸಂವಿಧಾನದ ಅಡಿಯಲ್ಲಿ ಒಬ್ಬ ಶಾಸಕನಾಗಿರೋದ್ರಿಂದ, ಅವರ ಸಂವಿಧಾನದ ಅಡಿಯಲ್ಲಿ ಒಂದು ಕ್ಯಾಬಿನೆಟ್ನ ಮಂತ್ರಿ ಆಗಿರೋದ್ರಿಂದಾಗಿಯೇ. ಅವರು ಒಬ್ಬ ಪ್ರೈವೇಟ್ ಸಿಟಿಸನ್ ಆಗಿದ್ದರೆ ನಾವು ಇವತ್ತು ಚರ್ಚೆ ಮಾಡಬೇಕಾದಂಥ ಅಗತ್ಯ ಇರಲಿಲ್ಲ. ಅವರು ಪ್ರೈವೇಟ್ ಸಿಟಿಸನ್ ಆಗಿ ತಮ್ಮ ಧರ್ಮವನ್ನು ಪಾಲಿಸೋದಕ್ಕೆ ಅವ್ರಿಗೆಲ್ಲ ಹಕ್ಕಿದೆ, ಅದನ್ನು ಸಂವಿಧಾನ ಗ್ಯಾರಂಟಿ ಮಾಡ್ತದೆ. ಆದರೆ ಆ್ಯಸ್ ಅ ಪಬ್ಲಿಕ್ ಪರ್ಸನ್ ನಿಮಗೊಂದು ಡೆಕರಮ್ ಇರಬೇಕಾಗ್ತದೆ. ಈಗ ನಾವು ರೇವಣ್ಣ ಮತ್ತು ಅವರ ತಮ್ಮ ನಮ್ಮ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರನ್ನು ನೋಡಿದ್ರೆ ಇಬ್ಬರಲ್ಲೂ ಕೂಡ ಒಂದು ಡೀಪ್ ಕಾಂಟ್ರಾಸ್ಟ್ ನಮಗೆ ಕಾಣೋದು ಏನು ಅಂತ ಹೇಳಿದ್ರೆ, ಕುಮಾರಸ್ವಾಮಿಯವರು ತುಂಬ ಸೆನ್ಸಿಟಿವ್. ಇಂಥದ್ದೇನೋ ಅವ್ರು ನೋಡಿದ ಕೂಡಲೇ ಗಳಗಳ ಅಂತ ಅವ್ರ ಕಣ್ಣಲ್ಲಿ ನೀರು ಸುರಿದು ಬಿಡ್ತದೆ, ಅವರು ಜನರನ್ನ ಅಪ್ಕೊಂಡು ಮಾತಾಡಿಬಿಡ್ತಾರೆ. ಜನಾನುರಾಗಿ ಅನ್ನೋ ಥರದ ಒಂದು ಹೆಸರನ್ನು ಅವ್ರು ಪಡೆದು ಬಿಟ್ಟಿದ್ದಾರೆ. ಅವ್ರ ತಂದೆಯವರನ್ನು ನೀವು ನೋಡಿದ್ರೆ ಯಾರದೋ ಭುಜದ ಮೇಲೆ ಕೈ ಹಾಕ್ತಾ ನಡ್ಕೊಂಡು ಹೋಗ್ತಾ ಇರ್ತಾರೆ, ಜನರ ಮಧ್ಯೆ ಇರ್ತಾರೆ. ಆದರೆ ರೇವಣ್ಣ ಅವ್ರಿಗೆ ಆ ತರಹದ ಒಂದು ಇದನ್ನು ಸ್ವಭಾವ ಇರುವ ಹಾಗೆ ನಮಗೆ ಕಾಣೋಲ್ಲ. ಆದರೆ ಪರಾನುಭೂತಿ ಇರುವಂಥವರೆಲ್ಲರೂ ಕೂಡ ಜನರನ್ನು ಮುಟ್ಟೆ ಮಾತಾಡಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಕಣ್ಣೀರು ಇಡಲೇಬೇಕು ಅಂತ ಹೇಳ್ತಿಲ್ಲ. ಅಂತಃಕರಣ ಅನ್ನೋದೊಂದಿದ್ದರೆ ಪೊಟ್ಟಣವನ್ನು ರೇವಣ್ಣ ಅವರು ಎಸಿತಾ ಇರಲಿಲ್ಲ ಅನ್ನೋದನ್ನಷ್ಟೇ ಇಲ್ಲಿ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ರೇವಣ್ಣ ಅವರ ಮಿಕ್ಕ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಅವರ ಮೂಢನಂಬಿಕೆಗಳ ಸಂಬಂಧಪಟ್ಟಂಗೆ, ಅವರು ಅತಿಯಾಗಿ ಜ್ಯೋತಿಷಿಗಳನ್ನು ನಂಬುವ ವಿಚಾರದಲ್ಲಿ ನಾವು ಬಹಳ ಕ್ರಿಟಿಕಲ್ಲಾಗಿ ಅವರನ್ನು ಹಿಂದೆಯೇ ಅದರ ಬಗ್ಗೆಗೆ ತೀವ್ರವಾಗಿ ಎಚ್ಚರಿಸಿದರೆ ಇವತ್ತು ಬಹುಶಃ ನಾವು ಈ ತರಹದ ಒಂದು ವೈರಲ್ ವಿಡಿಯೋ ನೋಡ್ತಾ ಇರಲಿಲ್ವೋ ಏನೋ. ಅದು ನಡೆದಾಗ ಒಂದು ತರಹದ ಉಡಾಫೆಯಲ್ಲಿ, ಒಂದು ತರಹದ ಇಂಟ್ರೆಸ್ಟಿಂಗ್ ಸ್ಟೋರಿ, ಒಂದು ಸಣ್ಣ ಕತೆ ಅನ್ನೋ ರೀತಿಯಲ್ಲಿ ಅದನ್ನು ನಾವು ಪ್ಲೇ ಮಾಡಿಬಿಟ್ಟು ಇವತ್ತು ಇದಾದಾಗ ಬೊಬ್ಬೆ ಹೊಡೆಯೋದಿದೆಯಲ್ಲ, ಅದು ಎಲ್ಲೋ ಸರಿಯಲ್ಲ, ಅದೂ ತಪ್ಪು ಇದೂ ತಪ್ಪು, ಈ ಎರಡನ್ನೂ ನಾವು ಸಮನಾಗಿ ಮಾತನಾಡುವಂತಹ ಒಂದು ಸಂಯಮವನ್ನು, ಒಂಥರದ ದೃಷ್ಟಿಕೋನವನ್ನು ಉಳಿಸ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿನ್ನೆ ಅವ್ರ ಮನೆ ಗೃಹಪ್ರವೇಶ ಆದಾಗ ಒಂದು ಪತ್ರಿಕೆಯಲ್ಲಿ ನಾನು ಡೀಟೇಲ್ಸನ್ನು ಓದ್ತಾ ಇದ್ದೆ. ಅವ್ರ ಮನೆ ಮಂದಿ ಗೃಹಪ್ರವೇಶ ಮಾಡ್ಕೊಂಡಿದ್ರೆ ನನಗೆ ಅರ್ಥ ಆಗ್ತಾ ಇತ್ತು. ಅವರು ಅಲ್ಲಿ ಯಜ್ಞ ಪೂಜೆ ಏನು ಬೇಕಾದ್ರೂ ಹೋಮ ಏನು ಬೇಕಾದ್ರೂ ನಡೆಸಲಿ, ಅಧಿಕೃತ ನಿವಾಸ ಆಗಬಾರ್ದು, ಆದರೂ ಮಾಡಿದರೆ ಓಕೆ. ಆದರೆ ಅಲ್ಲಿ 3-4 ಜನ IAS ಅಧಿಕಾರಿಗಳ ಹೆಸರು ಕೂಡ ಇದೆ, ಇವರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಿದ್ದರು ಅಂತ. IAS ಅಧಿಕಾರಿಗಳಿಗೆ ಅಲ್ಲಿ ಏನು ಕೆಲಸ ಅಂದರೆ ಮಂತ್ರಿಗಳನ್ನು ಓಲೈಸುವ ಕೆಲಸ ಮಾಡ್ತಿದ್ದಾರೆ ಇವರು, ಅಥವಾ ಕಾನ್ಸ್ಟಿಟ್ಯೂಷನ್ ಅಡಿ ಸಂವಿಧಾನದ ಅಡಿಯಲ್ಲಿ ಇವರು ತಮ್ಮ ಕರ್ತವ್ಯ ನಿಭಾಯಿಸುವಂಥ ಕೆಲಸ ಮಾಡ್ತಿದ್ದಾರೆಯೇ? ಒಬ್ಬರ ಮಂತ್ರಿಗಳ ಮನೆಯ ಗೃಹಪ್ರವೇಶವನ್ನು ವರ್ಕಿಂಗ್ ಡೇ ಅಟೆಂಡ್ ಮಾಡೋದು, ಅದು ಯಾವ ರೀತಿಯಾದ ಕರ್ತವ್ಯ ನಿರ್ವಹಣೆ ಅನ್ನೋದನ್ನು ನಾವು ತಿಳಿದುಕೋಬೇಕಾಗಿದೆ. ಇದು ಬಹಳ ಡಿಸ್ಟರ್ಬಿಂಗ್ ಆದ ಫ್ಯಾಕ್ಟ್. ಮಂತ್ರಿಗಳ ನಡವಳಿಕೆಗೆ ಅನುಗುಣವಾಗಿ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವಂಥ ಅಧಿಕಾರಿಗಳು ಬಹಳ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬಹಳ ಡೇಂಜರಸ್ ಆದಂಥದ್ದು. ಅವರು ಎಚ್ಚರಿಸುವ ಕೆಲಸವನ್ನು ಮಾಡ್ತಾನೇ ಇರೋಲ್ಲ, ಅವ್ರು ಕಾನೂನಿನ ಪ್ರಕಾರ ನಡ್ಕೋಬೇಕು ಅಂತ ತಮ್ಮ ಮಂತ್ರಿಗಳಿಗೆ ಅವರು ಎಂದೂ ಅಡ್ವೈಸ್ ಮಾಡ್ತಾ ಇರೋಲ್ಲ. ಅವರಿಗೆ ಅನುಕೂಲಕ್ಕೆ ತಕ್ಕಂಗೆ ತಮ್ಮ ಪ್ರಪೋಸಲ್ಸನ್ನು ತಮ್ಮ ಇದನ್ನು ಟೇಲರ್ ಮಾಡೋದನ್ನು ನಾವು ಕೂಡ ಹಿಂದೆ ನೋಡಿದ್ದೀವಿ. ಇದೆಷ್ಟೆಲ್ಲ ಹೇಳಿದ್ರೂ ಕೂಡ ಈ ಕುಮಾರಸ್ವಾಮಿಯವ್ರ ಬಗ್ಗೆಗೂ ನಾನು ಮಾತನಾಡಿದ್ದೀನಿ. ಅವರ ಕ್ಯಾಬಿನೆಟ್ಟಲ್ಲೇ ತುಂಬ ಬೇರೆ ರೀತಿ ನಡೆದುಕೊಳ್ಳುವಂತಹ ಯುವ ಮಂತ್ರಿಗಳನ್ನು ಕೂಡ ನಾವು ನೋಡಿದ್ದೀವಿ. ರೇವಣ್ಣವರು ಅವ್ರ ಹಿರಿಯರಿರ್ಬೋದು, ಈ ಯುವಕರಿದ್ದಾರಲ್ಲ ಅವರದೇ ಕ್ಯಾಬಿನೆಟ್ಟಲ್ಲಿ ಅವ್ರ ಜೊತೆ ಕೂರ್ತಾ ಇರ್ತಾರೆ, ಅವರಿಗಿರುವ ಒಂದು ಆದರ್ಶದ ಒಂದು ಎಳೆಯನ್ನು ಅವ್ರು ಎತ್ಕೋಬೇಕು. ಇದು ಬರೀ ರೇವಣ್ಣವ್ರಿಗೆ ಮಾತ್ರ ಮುಜುಗರ ಉಂಟು ಮಾಡುವಂಥ ವಿಚಾರ ಅಲ್ಲ, ಅವ್ರ ತಂದೆಗೂ ಮುಜುಗರ ಮಾಡ್ತದೆ, ಅವರ ತಮ್ಮನಿಗೂ ಮುಜುಗರ ಮಾಡ್ತದೆ, ಅವರ ಮಗ
ಅವರು ಕೂಡ ನಾಳೆ ದಿವಸ ರಾಜಕಾರಣಕ್ಕೆ ಬರಬೇಕು ಅಂತ ಇರುವಂಥವರು, ಅವರ ಪತ್ನಿ ಅವರು ಕೂಡ ರಾಜಕಾರಣದಲ್ಲಿ ಇರುವಂಥವರು, ಅವರೆಲ್ಲರಿಗೂ ಅದು ಮುಜುಗರ ಉಂಟು ಮಾಡ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೊಳೆನರಸೀಪುರದ ಜನ ಇದ್ದಾರಲ್ಲ, ಯಾರು ಅವರನ್ನು ಆಯ್ಕೆ ಮಾಡಿದ್ರಲ್ಲ, ಅವ್ರಿಗೆ ಮುಜುಗರ ಉಂಟಾಗ್ತದೆ. ಆದ್ದರಿಂದ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಹೇಳೋದು ಈ ವಿಚಾರದಲ್ಲಿ ಎಕ್ಸಾಜುರೇಷನ್ ಅಂತ ಅನ್ನಿಸ್ಬೋದು. ಅವರು ಕ್ಷಮೆಯಾದರೂ ಯಾಚಿಸಬೇಕು. ಕ್ಷಮೆಯನ್ನು ಯಾಚಿಸಬೇಕಾದ್ರೆ ಅವರು ಯಾರೋ ಮೂರನೆಯವರು ಬರೆದಂತಹ ಸ್ಟೇಟ್ಮೆಂಟ್ಗೆ ಸಹಿ ಹಾಕಿ ಕ್ಷಮೆ ಯಾಚಿಸಬಾರ್ದವರು. ಅವರು ಕ್ಯಾಮ್ರಾ ಮುಂದೆ ನಿಂತು ಕ್ಷಮೆಯನ್ನು ನಿಜವಾಗ್ಲೂ ಹ್ಯಾಸ್ ಟು ಫೀಲ್ ಹಿಸ್ ಅಪಾಲಜಿ, ಅವರು ತಮ್ಮ ಕ್ಷಮೆಯನ್ನು ಅವರು ಅನುಭವಿಸಿ ಹೇಳಿದಾಗ ಮಾತ್ರ ಅದಕ್ಕೆ ಅರ್ಥ ಇರ್ತದೆ. ನಾವು ರಾಜಕಾರಣಿಗಳು, ಜನಪ್ರತಿನಿಧಿಗಳು ಹೇಗೆ ಧರ್ಮದ ವಿಚಾರದಲ್ಲಿ ನಡ್ಕೊಂಡು ಬಿಡ್ತಾರೆ, ಎಸ್ಪೆಷಲಿ ಅವರು ಮೆಜಾರಿಟಿ ಕಮ್ಯುನಿಟಿಗೆ ಸೇರಿದವರಾಗಿದ್ದರೆ ಅದನ್ನು ರಾಜಾರೋಷವಾಗಿ ವಿಧಾನಸೌಧದಲ್ಲೂ ನಡೆಸ್ತಾರೆ ಅಂತೆಲ್ಲ ಮಾತನಾಡಿದ್ದೀವಿ. ಅದೇ ಸವಲತ್ತನ್ನು ನಾವು ಒಬ್ಬ ಮೈನಾರಿಟಿ ಶಾಸಕನಿಗಾಗಲಿ ಅಥವಾ ಸಣ್ಣ ಒಂದು ಸಮುದಾಯದಿಂದ ಬಂದಂಥ ಶಾಸಕನಿಗೆ, ಲೆಜಿಸ್ಲೇಟರ್ಗೆ ಎಕ್ಸ್ಟೆಂಡ್ ಮಾಡೋಲ್ಲ. ನಾವು ಯಾವತ್ತೂ ಕೂಡ ಒಬ್ಬ ಮುಸ್ಲಿಂ ಶಾಸಕ ಅಥವಾ ಒಬ್ಬ ಕ್ರಿಶ್ಚಿಯನ್ ಶಾಸಕ ತನ್ನ ಧರ್ಮದ ಕಾರಣಕ್ಕಾಗಿ ವಿಧಾನಸೌಧದಲ್ಲಿ ಏನೋ ಒಂದು ಪ್ರದರ್ಶನ ಮಾಡಿದ್ದನ್ನು ನಾವು ನೋಡಿಲ್ಲ. ಐ ಮೀನ್, ಅದು ಅವ್ರು ಮಾಡಿದ್ರೂ ಕೂಡ ಅದು ತಪ್ಪೆ, ಸಂವಿಧಾನದ ಅಡಿಯಲ್ಲಿ ಯಾರು ಮಾಡಿದ್ರೂ ತಪ್ಪೆ. ಸಂವಿಧಾನದ ಸ್ಪಿರಿಟನ್ನು ಕಾಪಾಡುವ ದೃಷ್ಟಿಯಿಂದಲೇ ನಾವು ವಿಧಾನಸೌಧವನ್ನು ಉಳಿಸಿ ಇಂಥದ್ದೆಲ್ಲದರಿಂದ ಅಂತ ಈಗಾಗಲೇ ಒಂದು ತಿಂಗಳು, ಒಂದೂವರೆ ತಿಂಗಳಿಂದ ನಾವು ಮಾತನಾಡ್ತಾ ಬಂದಿದ್ದೀವಿ. ಕೊನೆಯದಾಗಿ ನಾನೊಂದು ಸಣ್ಣ ವಿಚಾರ ಹೇಳಬೇಕು. ರೇವಣ್ಣ ಅವರು ಧರ್ಮದ ವಿಚಾರದಲ್ಲಿ ಅಥವಾ ಆಚರಣೆಗಳ ವಿಚಾರದಲ್ಲಿ ಮೌಢ್ಯ ಪಾಲಿಸ್ತಾರೆ ಅನ್ನೋ ವಿಚಾರದಲ್ಲಿ ನಾವು ಹಲವು ಸಂಗತಿಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ವಿ. ಅದು ರೇವಣ್ಣ ಅವರು ಮಾತ್ರ ಅಲ್ಲ, ಅಥವಾ ಅದು ಈ ಕಾಲದಲ್ಲಿ ಮಾತ್ರ ಆಗ್ತಾ ಇರೋದಂಥದ್ದಲ್ಲ. 1952 ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದಂತಹ ರಾಜೇಂದ್ರ ಪ್ರಸಾದ್ ಅವರು ಕೂಡ 200 ಬ್ರಾಹ್ಮಣರ ಕಾಲನ್ನು ನೀರಿನಿಂದ ತೊಳೆದು ಅವರಿಗೆ 11 ದಕ್ಷಿಣೆಯನ್ನು ಇಟ್ಟು ವಾರಣಾಸಿಯಲ್ಲಿ ನಡೆದಂಥ ಘಟನೆ ಇದು. ಇಡೀ ದೇಶವನ್ನು ಶಾಕ್ ಮಾಡಿರ್ತಾರೆ. ಪಂಡಿತ್ ನೆಹರು ಒಂದು ಕಾರ್ಟೂನ್ ನಾನು ನೋಡ್ತಾ ಇದ್ದೆ, ಫಿಲ್ಮ್ ಇಂಡಿಯಾದಲ್ಲಿ ಪ್ರಕಟ ಆಗಿದ್ದಂಥ ಶಂಕರ್ ಅವರ ಕಾರ್ಟೂನು, ಅದರಲ್ಲಿ ಪಂಡಿತ್ ನೆಹರು ಇದನ್ನು ದೂರದಿಂದ ನಿಂತು ನೋಡ್ತಾ, ನಾನೂ ಪಂಡಿತ, ನಾನು ಹಾಗೆ ಮಾಡಲಿಲ್ವಲ್ಲ ಅಂತ ಹೇಳ್ತಾ ಇರೋದು. ಮೌಲಾನಾ ಕಲಾಂ ಆಜಾದ್ ಅವರನ್ನು ಸಮಾಧಾನ ಪಡಿಸ್ತಾ ಇರುವಂಥ ಒಂದು ಕಾರ್ಟೂನ್ ಕೂಡ ನಾನು ಈಚೆಗೆ ನೋಡಿದ್ದ ನೆನಪು. ಸೊ ಜನಪ್ರತಿನಿಧಿಗಳು ಒಂದು ತರಹದ ಎಚ್ಚರವನ್ನು ಕಾಯ್ಕೋಬೇಕಾಗ್ತದೆ. ನಾನು ಹೇಳಿದ ಹಾಗೆ ಅವರು ಯಾಕೆ ಆ ಎಚ್ಚರವನ್ನು ಕಾಯ್ಕೋಬೇಕು ಅಂತ ಹೇಳಿದ್ರೆ, ಜನ ಅವರನ್ನು 24 ನೋಡ್ತಾ ಇರ್ತಾರೆ, ಅವರನ್ನು ಆದರ್ಶಪ್ರಾಯರು ಅಂತ ತಿಳಿದಿರ್ತಾರೆ. ಒಬ್ಬ ಮೇಷ್ಟ್ರು, ಒಬ್ಬ ಪತ್ರಕರ್ತ, ಯಾರೇ ಆಗಲಿ, ಒಬ್ಬ ಪಾಲಿಟಿಷಿಯನ್ ಕೂಡ ಒಂಥರದ ಪ್ರೊಫೆಷ್ನಲ್ಲೇ ಅವರು. ಸೊ ಪಾಲಿಟಿಷಿಯನ್ ಕೂಡ ಪ್ರೊಫೆಷ್ನಲ್ ಎಥಿಕ್ಸನ್ನು ಪಾಲಿಸಬೇಕು. ನಾವು ಪತ್ರಕರ್ತರಾಗಿ ಪ್ರೊಫೆಷ್ನಲ್ ಎಥಿಕ್ಸನ್ನು ಪಾಲಿಸುವ ಹಾಗೆ ಒಬ್ಬ ಮೇಷ್ಟ್ರು ಅದನ್ನು ಪಾಲಿಸಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡುವ ಹಾಗೆ ಅದೇ ಒಂದು ಎಥಿಕಲ್ ಲೈನನ್ನು, ಅದೇ ತರಹದ ಒಂದು ಮನಸ್ಥಿತಿಯನ್ನು ನಮ್ಮ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಕೂಡ ಅಳವಡಿಸ್ಕೋಬೇಕು ಅಂತ ನನಗೆ ಅನಿಸುತ್ತೆ.